हलो स्नेहितरे वेलकम बैक टू माय चैनल इवत नोड़ी सायंकाल स्टार्ट माड़िदीनि शुक्रवार ब्लॉग नानु इवत तुलसी मद्वे नावु इवत माड्ता इद्वि केलोब्रेल्ल निन्ने माडिद्रु आदरे क्यालेंडर प्रकार नावु माडिदीवि निन्ने एकादशि इत्तु इवत द्वादशि सो अहंग अदन्न नोड्कोंडे नावु इवत एनु माडिदीवि अंद्रे इवत्तिन दिवस तुलसी मद्वे माड्ता इद्दीवि अव्वनु ऊरिगे होद्ल नाळे अद हेळिदनल्ल ಅಜ್ಜಂದ ಪುಂತಿತಿ ಐತಿ ನರಗುಂದೊಳಗೆ ಹಿಂಗಾಗಿ ಅವನು ಹೋದ್ಲ ಮಧ್ಯಾಹ್ನ ಮತ್ತು ಪೂಜಾನೂ ಇಲ್ಲ ಈಗ ಒಬ್ಬಕ್ಕೆ ಇದ್ದೀನಿ ಮಗಳು ಹೆಲ್ಪ್ ಮಾಡಾಕತ್ತಾಳೆ ಇವತ್ತು ತುಳಸಿ ಮದುವೆ ಮಾಡೋಣ ಸಿಂಪಲ್ ಆಗಿ ಹೇಗೆ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಇನ್ನೂ ಅಡುಗೆ ಏನೂ ಇಲ್ಲ ಅಡುಗೆ ಮಾಡಬೇಕಿನ್ನೂ ಅದೇ ನೈವೇದ್ಯಕ್ಕೆ ಏನು ಮಾಡಬೇಕು ಏನು ಅಂಥೇಳಿ ನೋಡಬೇಕು ಸದ್ಯಕ್ಕೆ ಟೀ ಇಟ್ಕೊಂಡಿದ್ದೀನಿ ಭಾಳ ತತ್ತು ಟೀ ಇಟ್ಟು ಹೀಗೆಲ್ಲ ಸ್ವಲ್ಪ ರೆಡಿ ಆದೆ ನಾನು ಮಗಳೆಲ್ಲ ಹೊರಗಡೆ ಎಲ್ಲ ಫುಲ್ ಕಸ ಎಲ್ಲ ಹೊಡೆದು ಬಾಗಿಲೆಲ್ಲ ಹೊಡೆದು ಮಸ್ತಾಗಿ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕ್ಯಾಳ ಬಾಗಿಲಿಗೆ ತುಳಸಿನೂ ಎಲ್ಲ ಇಟ್ಬಿಟ್ಟಾಳೆ ಅಲ್ಲೊಂಚೂರು ಅಲಂಕಾರ ಮಾಡಿ ಇನ್ನೇನು ಸ್ಟಾರ್ಟ್ ಮಾಡ್ತೀನಿ ನಾನು ಇನ್ನು ಎಲ್ಲನೂ ಒಯ್ದು ಪೂಜೆ ಮಾಡ್ತೀನಿ ಒಂದು ಎರಡು ಗುಟ್ಟಕ್ಕೆ ಚಹಾ ಕುಡಿತೀನಿ ಮೊದಲೇ ಚಹಾ ಕುಡಿದ್ರೆ ಒಂಚೂರು ಎನರ್ಜಿ ಬರ್ತೈತೆ ಅಂಥೇಳಿ ಅದೇ ಹೇಳಿದ್ನೆಲ್ಲ ಕೆಲವೊಬ್ರು ನೀನು ಮಾಡ್ಯಾರ ಕೆಲವೊಬ್ರು ಇವತ್ತು ಮಾಡ್ಯಾರ ಯಾಕೋ ಏನೋ ನಮ್ಮ ಹಬ್ಬಗಳು ಹಿಂಗಿರ್ತಾವೆ ಒಂದೊಂದು ಹಬ್ಬ ಎರಡೆರಡು ದಿನ ಮೂರು ದಿನ ಯಾವಾಗ್ಲೂ ಒಂದೇ ದಿನ ಎಲ್ಲರೂ ಮಾಡಿದ್ದನ ಇಲ್ಲ ಅನ್ಬೋದು ನಮ್ಮ ತಿಳುವಳಿಕೆ ಪ್ರಕಾರ ಬಟ್ ಎರಡೆರಡು ದಿನ ಇರ್ತೈತಿ ನಿನ್ನೆ ಇತ್ತು ಇವತ್ತಿತ್ತು ಇಲ್ಲ ಇವತ್ತೈತಿ ನಾಳೆನೂ ಐತಿ ಈ ಥರ ಹೀಗಾಗಿ ನಾಲ್ಕು ಜನ ಹೆಂಗೆ ಮಾಡ್ತಾರಲ್ಲ ಆಜು ಬಾಜು ಯಾವಾಗ ಮಾಡ್ತಾರೆ ಅವಾಗ ಮಾಡಿಬಿಟ್ಟಿರ್ತೀವಿ ನಾವು ಅದ ಸೂಕ್ತ ಎಲ್ಲರೂ ಸೇರ್ ಮಾಡೋದು ಒಂದು ಚಂದ ಅನ್ನಿಸ್ತೈತೆ ಅಂಥೇಳಿ ಅದಕ್ಕಾಗಿ ಆದರೂ ಕೆಲವೊಬ್ಬರು ನಿನ್ನೆ ಮಾಡ್ಯಾರ ಇಲ್ಲೆಲ್ಲ ಸ್ವಲ್ಪ ಸುತ್ತಮುತ್ತಲೆಲ್ಲ ಇವತ್ತು ಮಾಡಾಕತ್ತಾರ ಹೀಗಾಗಿ ನಾವು ಇವತ್ತು ಮಾಡಾಕತ್ತೀವಿ ಬರ್ರಿ ನಾನು ಶೇರ್ ಮಾಡ್ತೀನಿ ಬರ್ರಿ ಸ್ನೇಹಿತರೆ ತುಳಸಿ ಅಲಂಕಾರ ಮಾಡೋಣ ನೋಡ್ರಿ ನಾನು ಕಬ್ಬು ಜೋಡಿಸಿ ಇಡ್ತಾ ಇದ್ದೀನಿ ನನ್ನ ಮಗಳ ರಂಗೋಲಿ ಹಾಕೋಕ್ಕೆ ಭಾಳ ಕಾತುರದಿಂದ ಕಾಯ್ತಾ ಇದ್ಲ ತುಳಸಿ ಕಟ್ಟೆ ಸುತ್ತ ಕಬ್ಬು ಇಟ್ಬಿಡು ಮೊದಲಿನ ನಾನು ಈ ಕಬ್ಬು ಜೋಡಿಸಿ ಆದಮೇಲೆ ನಾನೆಲ್ಲ ಸುತ್ತಲೂ ರಂಗೋಲಿ ಹಾಕ್ತೀನಿ ಅಂಥೇಳಿ ಹಿಂಗಾಗಿ ಆಕೆಗೆ ಕಬ್ಬು ಜೋಡಿಸ್ಕೊಡಾಕತ್ತೇನೆ ಮೊದಲು ನಾನು ಕಬ್ಬು ಜೋಡಿಸಿದ್ನಿ ಅಂದರೆ ಆಕೆ ಒಂದು ಸ್ವಲ್ಪ ರಂಗೋಲಿ ಬಿಡಿಸ್ತಾಳೆ ಆಕೆಗೆ ರಂಗೋಲಿ ಬಿಡಿಸೋದು ಡ್ರಾಯಿಂಗ್ ಬಿಡಿಸೋದು ಕಲರ್ ಫಿಲ್ ಮಾಡೋದು ಅಂದರೆ ಭಾಳ ಖುಷಿ ಆಮೇಲೆ ದೀಪ ಹಚ್ಚಿಡೋದು ಪನತಿ ಹಚ್ತೇವಲ್ಲ ಪನತಿ ಹಚ್ಚೋದಂತೂ ಪಂಚಪ್ರಾಣ ಆಕೆಗೆ ದೀಪಾವಳಿ ಒಳಗೆ ಐದು ದಿವಸನೂ ಎಲ್ಲ ಮನೆಯೊಳಗೂ ಆಕೆನ ಹಚ್ಚಾಳೆ ನೋಡಿರಿ ನಮ್ಗೆ ಹಚ್ಚಕ್ಕೆ ಬಿಟ್ಟೇನೆ ಇಲ್ಲ ಅಷ್ಟೊಂದು ಖುಷಿ ಆಕೆಗೆ ನೋಡಿರಿ ಅಪ್ಪ ಲೈಟಿನ ಸರ ಹಾಕತ್ತಾರ ಲೈಟಿನ ಸರ ಹಾಕ್ರಿ ಚಂದ ಕಾಣ್ತೈತೆ ತಂದೆ ಲೈಟಿನ ಸರ ಜೋಡಿಸ್ಕೊಡತ್ತಾರ ನಮಗೆ ನನ್ನ ಮಗಳ ಕೆಳಗೆ ರಂಗೋಲಿ ಹಾಕತ್ತಾಳ ಕಾಣಂಗಿಲ್ಲ ತೋರಿಸ್ತೀನಿ ತಡ್ರಿ ಹಾಕಾಕತ್ತಾಳ ಬಟ್ ಟೈಲ್ಸನ್ನ ಹಂಗದಾವೋ ರಂಗೋಲಿ ಕಾಣಂಗಿಲ್ಲ ಅಲ್ಲೇ ನೋಡ್ರಿ ಕಬ್ಬು ಹಾಕೀವಿ ಇಲ್ಲಿ ಹೊರಗಡೆ ಹಾಕೋಣ ನೋಡ್ರಿ ಅದನ್ನು ತೋರಿಸ್ತೀನಿ ಕಲರ್ ಹಾಕ್ಯಾಳ ಈಗೇನು ಸಿಂಪಲ್ ಹಾಕುವ ನಡೀತೈತಿ ಅಂದೆ ನಾನು ಕಲರ್ ಫಿಲ್ ಮಾಡ ನೋಡಿದ್ರಲ್ಲ ಸ್ನೇಹಿತರೆ ನನ್ನ ಮಗಳು ಹೇಗೆ ರಂಗೋಲಿ ಬಿಡಿಸಿದಾಳಂತ ನಿಮಗಿಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿರಿ ಹೆಂಗಾಗಿತ್ತಂತ ತಿಳಿಸ್ರಿ ನಾನು ರೈಸ್ ಇಟ್ಟಿದ್ದೆ ಗ್ಯಾಸ್ ಮೇಲೆ ಸೊ ಕುಕ್ಕರ್ ಸೀಟಿ ಹೊಡೀತು ನಾನು ಆಫ್ ಮಾಡ್ಲಿಕ್ಕೆ ಹೋಗೇನಿ ಆಮೇಲೆ ಇಲ್ಲ ಹೊರಗಡೆ ಪೂಜಾ ಮಾಡೋದ್ರಿಂದ ಎಲ್ಲ ಪೂಜಾ ಸಾಮಗ್ರಿ ಒಳಗಡೆಯಿಂದ ನಾನು ತೊಗೊಂಡು ಬರಬೇಕು ಸೊ ನಾ ಪರಾತೊಳಗೆ ಎಲ್ಲನೂ ಜೋಡಿಸಿ ತೊಗೊಂಡು ಬಂದೆ ತೆಂಗಿನಕಾಯಿ ಕರ್ಪುರ ಉದ್ದಿನ ಕಡ್ಡಿ ಅರ್ಶಿನ ಕುಂಕುಮ ನೀರು ಹೂವು ಎಲ್ಲನೂ ಒಟ್ಟಾಗಿ ತೊಗೊಂಡು ಬಂದೆ ನಾನು ಯಾಕಂದರೆ ಎಲ್ಲನೂ ಒಳಗಿರ್ತಾವೋ ನಾವು ತೊಗೊಂಡು ಬರಬೇಕು ಆಮೇಲೆ ತುಳಸಿಯ ದಾಗಿನ ಅಂದರೆ ಒಡವೆಗಳು ಏನದಾವು ನೋಡಿರಿ ಗುಡ್ ನೆಲ್ಲಿಕಾಯಿ ಆ್ಯಂಡ್ ಹುಣಸೆಕಾಯಿ ಇವಕ್ಕಿ ದಾಗಿನ ಅಂತ ತುಳಸಿ ಮಾತೆ ದಾಗಿನ ಹೀಗಾಗಿ ಇವನ್ನ ನಾವು ಅಲಂಕಾರ ಮಾಡಬೇಕು ತುಳಸಿಗೆ ವರ್ಷಕ್ಕೊಂದ್ಸಾರಿ ಇದೇ ಥರ ಆಕೆ ಮದುವೆನ ಮಾಡ್ತೀವಿ ನಾವು ತುಳಸಿ ಮಾತೆದು ಸೊ ಆಲ್ರೆಡಿ ನಾನು ಕೃಷ್ಣನ ತಂದು ಕುಡಿಸಿದ್ದೀನಿ ಕೃಷ್ಣನ ಮೂರ್ತಿ ತುಳಸಿ ಒಳಗೆ ಈಗ ಅರ್ಶಿನ ಕೊಂಬೊಂದು ಕಟ್ಟಬೇಕು ಅದ್ರಕ್ಕಿನ ಬಿಫೋರ್ ತುಳಸಿ ಮಾತೆಯ ಅಲಂಕಾರ ಮಾಡ್ತೀನಿ ಅಂದರೆ ಮದುಮಗಳ ಅಲಂಕಾರ ಫಸ್ಟ್ ಅಲ್ವಾ ಆಮೇಲೆ ತಾಳೆಶಾಸ್ತ್ರ ಅದೆಲ್ಲ ಆಗ್ತೈತಿ ಅದಕ್ಕೆ ಏನೇನು ಅಲಂಕಾರ ಎಷ್ಟು ಸಾಧ್ಯ ತುಳಸಿಗೆ ಅಷ್ಟೊಂದು ಅಲಂಕಾರನ ಫಸ್ಟ್ ಮಾಡ್ಕೋತೀನಿ ನೋಡ್ರಿ ಮಮ್ಮಿ ನೋಡೋದು ಎಲ್ಲಾದ್ಮೇಲೆ ಹಚ್ಚಿ ಇನ್ನೊಂದ್ ಕಡೆ
ನೋಡಿದ್ರಲ್ಲ ಅಜ್ಜ ಮೊಮ್ಮಗಳದ ಲೈಟಿಂಗ್ಸ್ ರಾಕ್ ಎಲ್ಲ ಫುಲ್ ಎಲ್ಲ ಪೂಜೆ ಮುಗಿದ ಮೇಲೆ ಆನ್ ಮಾಡಕ್ಕೆ ಅಂತ ಹಿಂಗಾಗಿ ಗುದ್ದಾಡ್ತಾ ಇದ್ರು ಅಪ್ಪಾಜಿ ಮತ್ತೆ ಆಕಿ ಒಂದು ಲೈಟ್ ಆನ್ ಆದ್ರೆ ಒಂದು ಆಗಕತ್ತಿದಿಲ್ಲ ಹಿಂಗಾಗಿ ಅವರು ಅದನ್ನ ರೆಡಿ ಮಾಡ್ತಾನೆ ಇದ್ರು ನಾ ಇಲ್ಲೇ ಕೃಷ್ಣನ ತಂದಿಟ್ಟು ಅರಶಿನ ಕುಂಕುಮ ಎಲ್ಲ ಏರಿಸಿ ಆದ ನಂತರ ಅರಶಿನ ಕೊಂಬನ್ನು ಹಾಕಿದೆ ನನ್ನ ಮಗಳು ನೋಡ್ರಿ ಪನತಿ ಹಚ್ಚಾಳ ಎಷ್ಟೊಂದು ಪನತಿ ಸುತ್ತಲು ತುಳಸಿ ಕಟ್ಟೆ ಸುತ್ತಲನ್ನು ಎಲ್ಲ ಅಲಂಕಾರ ಮಾಡಿದ್ಲ ನಾನು ಹಣ್ಣಿನ ತಾಟು ಆಮೇಗ ಚುರ್ಮರಿ ಖಾರ ಆಮೇಗ ಬಂದವರಿಗೆಲ್ಲ ಉಡಿ ತುಂಬಲಿಕ್ಕೆ ಉಡಿ ಎಲ್ಲ ರೆಡಿ ಮಾಡಿದಂತ ಒಂದು ಪ್ಲೇಟ್ ಅದನ್ನೆಲ್ಲಾನು ತಂದಿಟ್ಕೋತಾ ಇದ್ದೀನಿ ಬ್ಲೌಸ್ ಪೀಸ್ಗಳು ಪ್ರತಿಯೊಂದನ್ನು ನಾನು ತಗೊಂಡು ಬರ್ತಾ ಇದ್ದೀನಿ ನನ್ನ ಮಗಳು ನೋಡ್ರಿ ಎಷ್ಟೊಂದು ಹಚ್ಚಿದಾಳ ಏನಂತೀರ ಪನತಿ ಸುತ್ತಲೂ ಇಟ್ಟು ಅಲಂಕಾರ ಮಾಡಕತ್ತಾಳ ಇಂಥದಂದ್ರೆ ಬಹಳ ಇಷ್ಟ ಆಕಿಗೆ ನಾನಾ ಮಾಡ್ತೀನಿ ನಮಗೆ ಮಾಡೋಕ್ಕೆ ಬಿಡೋಂಗಿಲ್ಲ ಅಂತಲೇ ಹೇಳ್ಬೋದು ನಾನೀಗ ಉಡಿ ತುಂಬಿದೆ ತುಳಸಿಗೆ ಉಡಿಯನ್ನಿಟ್ಟೆ ಅದೇ ಬ್ಲೌಸ್ ಪೀಸು ನಾವು ಸೀರೆ ಅಂತೂ ಏರ್ಸೋಂಗಿಲ್ಲ ಬ್ಲೌಸ್ ಪೀಸ್ ಅಷ್ಟೇ ಏರಿಸ್ತೀವಿ ಬ್ಲೌಸ್ ಪೀಸು ಆಮೇಲೆ ಉಡಿದ ಏನೇನಿರ್ತಿತ್ತಲ್ಲ ಅದನ್ನೆಲ್ಲ ಸಾಮಾನು ಅದನ್ನೆಲ್ಲ ಇಟ್ಟೆ ನಾನು ನೋಡ್ರಿ ದೀಪಾನ ಆಯಿತು ಪೂಜೆ ಎಲ್ಲ ಆಯಿತು ನಾನೀಗ ಊದಿನ ಕಡ್ಡಿ ಬೆಳಗ್ತಾ ಇದ್ದೀನಿ ಅದರ ನಂತರ ನಾನು ಕರ್ಪೂರ ಬೆಳಗ್ತೀನಿ ನನಗೆ ಎಷ್ಟು ಗುದ್ದಾಡಿ ಇಡಾತಿದ್ದೆ ಟ್ರೈಪೋಡ ಸೆಟ್ ಆಗಕತ್ತಿದ್ದೇನೆ ಎಲ್ಲ ಹೆಂಗೆ ಬಂದೈತೆ ಅಂತ ನಂಗೆ ಕಮೆಂಟ್ಸ್ ಒಳಗೆ ತಿಳಿಸ್ರಿ ಎತ್ತರಕ್ಕಿಟ್ರೆ ಎತ್ತರ ಆಗಕತ್ತಿತ್ತು ಕೆಳಗಿಟ್ರೆ ಕೆಳಗೆ ಆಗತ್ತಿತ್ತು ಸೊ ಹೆಂಗಾರ ಮಾಡಿ ಗುದ್ದಾಡಿ ನಾನು ಕಾಣೋ ಥರ ಮಾಡಿದ್ದೀನಿ ಸರಿ ಬಂದೈತಿಲ್ಲ ನನಗೆ ಕಮೆಂಟ್ಸ್ ಒಳಗೆ ತಿಳಿಸ್ರಿ ಸ್ನೇಹಿತರೆ ಈಗ ನೋಡಿರಿ ನಾವು ಕರ್ಪೂರ ಬೆಳಗ್ತಾ ಇದ್ದೀವಿ ಎಲ್ಲರೂ ಬೆಳಗಿದ್ವಿ ನಾನು ಅಪ್ಪಾಜಿ ಆಮೇಲೆ ನನ್ನ ಮಗಳು ಎಲ್ಲರೂ ಬೆಳಗಿ ಈಗ ತೆಂಗಿನಕಾಯಿ ಒಂದು ಒಡೆದು ಬಿಟ್ಟರೆ ನಮ್ಮದು ಪೂಜಾ ಸಮಾಪ್ತಿ ಅಂತಲೇ ಹೇಳ್ಬೋದು ಆ ನಂತರ ಪಟಾಕ್ಷಿ ಮಕ್ಕಳದ ಪಟಾಕ್ಷಿ ತಿನ್ನು ಆಮೇಲೆ ಉಡಿ ತುಂಬ್ಕೊಕ್ಕೆ ಹೇಳಿ ಬರಬೇಕು ಎಲ್ಲ ಬರ್ತಾರೆ ಅರ್ಶಿನ ಕುಂಕುಮ ಕೊಟ್ಟು ಉಡಿಯನ್ನು ತುಂಬ್ತೀವಿ ಸ್ನೇಹಿತರೆ ನಾವು ಹೆಂಗಾಗಿತ್ತು ಸಿಂಪಲ್ ಆದ ಪೂಜಾ ಅಂತ ಹೇಳ್ರಿ ನಾನು ಅಂದರೆ ನಾವು ಹೆಂಗೆ ವರ್ಷ ಮಾಡ್ತೀವಿ ನಾನು ಅದೇ ಥರ ಮಾಡಿದ್ದೀನಿ ಹೆಂಗೆ ಬಂದಿತ್ತು ಅಂಥೇಳಿ ತಿಳಿಸ್ರಿ ಮತ್ತು ನೀವು ಯಾವ ಥರ ಮಾಡ್ತೀರಿ ತುಳಸಿಯ ಮದುವೆ ಅಂತ ನಿಮ್ಮ ಕಡೆ ಯಾವ ಥರ ಮಾಡ್ತೀರಿ ಅಂತ ನನಗೆ ಕಮೆಂಟ್ಸ್ ಒಳಗೆ ಶೇರ್ ಮಾಡ್ಕೊರಿ ಸ್ನೇಹಿತರೆ ಈಗ ನೋಡಿರಿ ನಾನು ಕಾಯಿನೂ ಒಡೆದೆ ಕಾಯಿ ಒಡೆದೆ ಎಲ್ಲ ಆಯಿತು ನನ್ನ ಮಗಳೀಗ ಚುರುಮರಿ ನೈವೇದ್ಯ ಇಡಾಕತ್ತಾಳೆ ದೇವರಿಗೆ ಒಂದು ಐದು ಇದನ್ನು ಇಡಂದ್ರು ಅಪ್ಪಾಜಿ ಇಡ್ತಾ ಇದ್ದಾಳೆ ನೋಡಿರಿ ಈ ಥರ ಆಗಿತ್ತು ನೋಡಿರಿ ಪೂಜೆ ಅಲಂಕಾರ ತುಳಸಿದು ಭಾಳ ದೊಡ್ಡದೇನಿಲ್ಲ ತುಳಸಿದ ಗಿಡ ಅಷ್ಟೇ ಸಿಂಪಲ್ ಆಗೈತಿ ಅಷ್ಟೇ ಕುಂಡ್ಲಿ ಒಳಗೆ ಹಚ್ಚಿ ನಾವು ಅದನ್ನು ಡೈಲಿ ಪೂಜೆ ಮಾಡ್ತೀವಿ ಈ ಥರ ಎಲ್ಲ ಸೆಟ್ ಮಾಡಿದೆ ನೋಡಿರಿ ಈ ಥರ ಆಗೈತಿ ಪೂಜೆ ಹೂವು ಇರಿಸೀವಿ ಆಮೇಲೆ ಅವೆಲ್ಲ ಏನಂತೀರ ನೀವು ಗುಡ್ನೆಲ್ಲಿಕಾಯಿ ಹುಣ್ಚಿಕಾಯಿ ಎಲ್ಲ ಹಾಕಿನಿ ಮ್ಯಾಗಿನ ಹೂವು ಅಲಂಕಾರ ಎಲ್ಲ ನನ್ನ ಮಗಳು ಮಾಡ್ಯಾಳೆ ಆಕಿನ ಹಾಕಕ್ಕೆ ಅಂತ ಮಾಲಿ ಸೊ ಆಕಿನ ಹಾಕ್ಯಾಳೆ ಆಮೇಲೆ ಅಪ್ಪಾಜಿ ಲೈಟಿಂಗ್ಸ್ ರಾಹಿ ಕೊಟ್ಟಾರೆ ಸೊ ಎಲ್ಲ ಸೇರಿ ಭಾಳ ಚೆನ್ನಾಗಿ ಕಾಣ್ತಾ ಇತ್ತಂತ ನಾನು ಅನ್ಕೋತೀನಿ ನಾನು ನೋಡಿರಿ ಪೂಜೆ ಆಯಿತು ನಾನೀಗ ಉಡಿ ತುಂಬಕ್ಕೆ ಯಾರು ಬರ್ತಾರೆ ಏನು ನಾನು ಕಾಯ್ತಾ ಇದ್ದೀನಿ ನನ್ನ ಮಗಳು ಏನಂದ್ರೆ ಪಟಾಕ್ಷಿ ತಯಾರಿ ನಡ್ಸಾಳಕ್ಕಿ ಪಟಾಕ್ಷಿ ಆಮೇಲೆ ಇಲ್ಲೊಂದೆರಡು ಫೋಟೋ ತೆಗಿಬೇಕಂತ ನಿಂತೆ ಕರೆಯಾಗೂ ಬರ್ತಾ ಇರಲಿಲ್ಲ ಕರೆಕ್ಟಾಗಿ ಬರ್ತಾ ಇರಲಿಲ್ಲ ಆದರೂ ಗುದ್ದೆಡು ಒಂದೆರಡು ನಾನು ನನ್ನ ಮಗಳು ಗುದ್ದೆಡು ಒಂದೆರಡು ಸೆಲ್ಫಿ ತಗೊಂಡ್ವಿ ಮಾಡಿದ್ವಿ ಅಂತಲೇ ಹೇಳ್ಬೋದು ಪೂಜಾನ ಮುಗಿಸಿದ್ವಿ ನನ್ನ ಮಗಳು ಭಾಳ ಹೆಲ್ಪ್ ಮಾಡಿಲ್ಲ ನನಗೆ ಇನ್ನು ನಂತರ ಅಡುಗೆ ಆಗಬೇಕು ಸ್ನೇಹಿತರೆ ಯಾಕಂದ್ರೆ ನಾನು ಇವತ್ತು ಏನೆಲ್ಲ ಮಾಡ್ಬೇಕು ಅಂದ್ಕೊಂಡ್ಬಿಟ್ಟಿದ್ದೆ ಆದರೆ ಆಗಲಿಲ್ಲ ಅವ್ರು ಅಜ್ಜ ಹಾಕಿ ಕೊಡಿ ಇನ್ನೂ ಲೈಟ್ ಅರೇಂಜ್ ಒಳಗೆ ಅದಾರ ಇಲ್ಲಿದ್ದು ಹತ್ತಿದ್ರೆ ಮುಂದ್ಗಡೆ ಹಾಕಿದ್ದು ಹತ್ತಾಗತ್ತಿಲ್ಲ ಸೊ ಆಕಿಗೆ ಎರಡೂ ಬೇಕಂತ ಅವ್ರ ಅಜ್ಜಾಗ ಓಡಾಡ್ಸಕತ್ತಾಳ ಫೈನಲಿ ಹಚ್ಚಿದ್ರು ಇಬ್ರು ಕೊಡಿ ಎರಡು ಕೊಡಿ ಎರಡು ಲೈಟ ಆನ್ ಆದ್ವಿ ಈಗ ಇಲ್ಲಿ ನೋಡ್ರಿ ಇಲ್ಲಿದೊಂದು ಲೈಟ್ ಆಮೇಲೆ ಇಲ್ಲಿ ಮುಂದ್ಗಡೆ ಹಾಕಿದ್ವಿ ದೀಪಾವಳಿಗೆ ಹಾಕಿವಿ ಇವನ್ನ ಇವು ಆನ್ ಆಗತ್ತಿದ್ದಿಲ್ಲ ಅಲ್ಲಿ ಹಾಕಿದ್ರೆ ಅದಕ್ಕೆ ಹಾಕಿ ಎರಡೂ ಬೇಕಂತ ಸೊ ಗುದ್ದಾಡ್ಸೋರ ಕಡೆ ಎರಡು ಹಾಕ್ಸಿಲ್ಲ ನೈವೇದ್ಯಕ್ಕೆ ಅನ್ನ ಮಾಡೀನಿ ಅದನ್ನ ಒಂಚೂರು ಅಕ್ಕಿ ಪಾಯಸ ಟೈಪ್ ಮಾಡಿಬಿಡ್ತೀನಿ ಅದನ್ನು ರೈಸ್ ಅಂದ್ರೆ ಅದಕ್ಕೊಂಚೂರು ಹಾಲು ಸಕ್ಕರೆ ಮಾಡಿ ಪಾಯಸ ಟೈಪ್ ಮಾಡಿಬಿಡ್ತೀನಿ ಹುಡುಗರ್ದು ಪಟಾಕ್ಷಿನ ಮುಗಿಯಂಗಿಲ್ಲ ಇಲ್ಲಿ ನೋಡ್ರಿ ಪಟಾಕ್ಷಿ ಹಚ್ಚತ ಹಚ್ಚ ರಂಗೋಲಿ ಬಿಡಿಸಾಳಲ್ಲೇ ಹಸ್ತ ಅಂತ ನೀ ಸರಿ ನೀನ ಬರ್ತೀನ ಓ
गिड मन होगा नन मग मन होगा दूर बिटे तो पाप अड्डक अकड़ हाद्रे कड़ बर आगे बंद्रे आगे इला हचीस को हस्तन तन उड़ा मन होगा ना अभ्यास कूड़े हूँ ऐके तुसी मद्वे माता ना या अभ्यास मिली अंद नी ना हुड़ग निंदे नी अभ्यास कुंद्रे सिट बनवी ना नम मन नम होस मन हेन तक अंत चान कुड़ी हम हो चटक इला हचीस को या चीन तम बिड़ल मगल नीन उड़ी तुम्बा करी बे अद नन मगे हेकते हम कर बामिश मन अंत इन हच्ची मस्त फुल जड़ी एला पटाक्षी अंद्रे सेरो नन आम हच्चो धैर्य इंदो बारे पटाक्षी हच्चक यद्रे बरतैति साकड़म चीन हम कर्द बर उड़ी तुमकोड़क नहीं आग बंद मगने बर बे बंद नोड्री ग पटाक्षी अन्नोत्ले अंद्र जगळा माडि होगिद्द नन्न जोते यदक जगळा माडिद्दप्प हेळु इवत् नी अभ्यास अभ्यास माडो अंत हेळ्तिद्दिल्ल मत अभ्यास माडबेकु मगने इवत् निंद एनैत् हेळु अक्कंदे अल्लि नन्न हेल्प माडतिद्ल तुळसी मद्वेगे आके अभ्यास कूत्रष्टे इवन् कुड्तानंत हिंगागि शट्कोंड चानु कुड्दिल्ल अवन् पालिन चा इन्नु हिंग ऐति दुद्ध कुड्दि गुड बाय ಏನ ಕಪ್ ತಿನ್ನಾತಿ ಮಮ್ಮಿ ಪಟಾಕಿ ಲಕ್ಕಕ್ಕೆ ಬರಿ ತರ 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 ಬೋಲ್ ತರ 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 ಇಷ್ಟು ಬೇಡಪ್ಪ ಇಷ್ಟು ಬೇಡ ಕುಡಿ ಒಂದಕ್ಕ ನಾನೀಗ ಅಕ್ಕಿ ಪಾಯಸ ಮಾಡಕತ್ತೀನಿ ಒಂದು ಸ್ವಲ್ಪ ಒಂದು ವಾಟೆ ಹಾಲ್ನಾಗ ರೈಸ್ ಏನು ಮಾಡಿಟ್ಟಿದ್ದೆ ಅದ ರೈಸ್ ಹಾಕಿ ಸಕ್ಕರೆ ಹಾಕಿ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕಿ ಸ್ವಲ್ಪ ಕುದಿಸ್ಕೊಕತ್ತೀನಿ ಅದು ಅಕ್ಕಿ ಪಾಯಸ ರೆಡಿ ಆಗುತ್ತೆ ನೈವೇದ್ಯ ಮಾಡ್ಕೊತೀನಿ ಅನ್ನ ತುಪ್ಪ ಮತ್ತೆ ಸ್ವಲ್ಪ ಪಾಯಸ ಸ್ವಲ್ಪ ಶಾಂಡಿಗೆ ಕರ್ಕೊಂಡು ಮಾಡ್ಕೊಂಡೆ ನೋಡಿ ಈಗ ನಾವು ಏನು ಉಡಿ ತುಂಬಾ ಕರೆದು ಬಂದಿದ್ವಿ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ ನಾನು ಎಲ್ಲರಿಗೂ ಅರಶಿನ ಕುಂಕುಮ ಎಲ್ಲ ಕೊಟ್ಟು ನಾನು ಉಡಿ ತುಂಬತಾ ಇದೀನಿ ನೋಡ್ತಾ ಇರಬಹುದು ನೀವು ಇವತ್ತು ಸ್ವಲ್ಪ ಜಾಸ್ತಿನ ಚಳಿ ಇತ್ತು ಅಂತಾನೆ ಹೇಳಬಹುದು ಸಾಯಂಕಾಲ ನಿಯಾನ್ ಸೈಕ್ಲೋನ್ ಎಫೆಕ್ಟ್ ನಮ್ಮ ಧಾರಡಕ್ಕೂ ಬಂದೈತ ಅಂತಾನೆ ಅನ್ಕೋತೇನೆ ನಾನು ಯಾಕಂದ್ರೆ ವಾತಾವರಣ ಫುಲ್ಲಿ ಚೇಂಜ್ ಆಗಿಬಿಟ್ಟಿತ್ತು ಗಾಳಿನೂ ವಿಪರೀತ ಆಮೇಲೆ ತಂಪು ವಾತಾವರಣ ಹಿಂಗಾಗಿ ಒಂದರ ಮಳೆ ಬರುವಂತ ಒಂದು ಮುಸ್ಕಿನ ವಾತಾವರಣನ ಇತ್ತು ಆಮೇಲೆ ಕಂಡಿನೂ ಜಾಸ್ತಿ ಅಂದ್ರಲ್ಲ ಅದೇ ಹೇಳಿನಲ್ಲ ಈಗ ಏನು ತಮಿಳುನಾಡು ಒಳಗೆ ನಿಯಾನದ ಏನು ಏನ ಚಂಡಮಾರುತದ ಏನು ಬಂದೈತಲ್ಲ ಹಿಂಗಾಗಿ ಅದರದ ಅಂತ ಅನ್ಕೋತೀನಿ ನಾನು ಅದರದ ಎಫೆಕ್ಟ್ ನಮಗೂ ಬೆಂಗಳೂರಿಗೆ ಜಾಸ್ತಿ ಇತ್ತು ಈಗ ನಮ್ಮ ಧಾರವಾಡಕ್ಕೂ ಅದರದ ಎಫೆಕ್ಟ್ ಆಗೈತಂತ ನಾನು ಅನ್ಕೋತೀನಿ ಹಿಂಗಾಗಿ ಭಾಳ ಅಂದ್ರೆ ಭಾಳ ಚಳಿನ ಇತ್ತು ನಿನ್ನೆ ದೀಪಾನೂ ಕರೆಕ್ಟಾಗಿ ನಿಲ್ಲಕತ್ತಿದ್ದಿಲ್ಲ ಅಷ್ಟೊಂದು ಗಾಳಿನೂ ಇತ್ತು ನಾನು ಅದ ಮಗಳು ಹೋಗಿ ಕರೆದು ಬಂದಿದ್ಲ ಒಬ್ಬೊಬ್ಬರಾಗೆ ಬಂದ್ರೆ ನಾನು ಫಟಾಫಟ ಎಲ್ಲರಿಗೂ ಅರ್ಶಿನ ಕುಂಕುಮ ಹೂವು ಎಲ್ಲ ಕೊಟ್ಟು ಉಡಿಯನ್ನು ತುಂಬಿ ಪ್ರಸಾದನ ಕೊಡ್ತಾ ಇದ್ದೀನಿ ನಾವು ಈ ಸಂದರ್ಭದಲ್ಲಿನೂ ಎಲ್ಲರಿಗೂ ಒಂದೊಂದು ಬ್ಲೌಸ್ ಪೀಸನ್ನು ಉಡಿ ತುಂಬ್ತೇವೆ ಪ್ರತಿ ವರ್ಷನೂ ಇದೇ ಥರ ಮಾಡೋದು ಚುರ್ಮರಿ ಖಾರ ಪ್ರಸಾದನ ಕೊಟ್ವಿ ನಾವು ನೋಡ್ರಿ ಎಲ್ಲರೂ ಬಂದಿದ್ರು ಅಂತಾನೆ ಹೇಳ್ಬೋದು ಈ ಥರ ಎಲ್ಲ ಪೂಜಾ ಮುಗಿಸಿದ್ವಿ ನೋಡಿ ಸ್ನೇಹಿತರೆ ಇದೆಲ್ಲ ಆದ ನಂತರ ನಾನೀಗ ಅಡುಗೆನ ಮಾಡ್ಕೋತೀನಿ ಲೇಟಾಗಿ ಊಟ ಮಾಡ್ತೀವಿ ಹತ್ತು ಹತ್ತುವರೆ ಆಗ್ತೈತಿ ತಮ್ಮರೆಲ್ಲ ಬರೋ ಮಟ್ಟ ಸೊ ಹೀಗಾಗಿ ನಾನು ಇದನ್ನೆಲ್ಲ ಫುಲ್ ಮುಗಿಸಿ ಆದ ನಂತರ ಮಾಡಬೇಕು ಅಂಥೇಳಿ ಡಿಸೈಡ್ ಮಾಡಿ ನಾನು ಈಗ ಅರ್ಶಿನ ಕುಂಕುಮನ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಹೇಳಿದವರೆಲ್ಲ ಬಂದರು ನೋಡ್ತಾ ಇರ್ಬೋದು ನೀವು ಇವ್ರು ನಮ್ಮ ಮನೆ ಪಕ್ಕದವರು ಎಲ್ಲರೂ ಬಂದ್ರೆ ಅವ್ರ ಮಗ ಮತ್ತು ಅವ್ರ ನೆಗೆನಿ ಮಗಳಾಕಿ ನನ್ನ ಚಿನ್ನನ್ ಫ್ರೆಂಡ್ ಶ್ರೇಯಾ ಅಂತ ನೀವು ದೀಪಾವಳಿ ಬ್ಲಾಗ್ ಒಳಗೂ ನೋಡಿರೇಕಿನ ಸೊ ಬಂದರೆ ನಾನು ಅವ್ರ ಮಗಗೆ ಕಿಸಿ ಒಳಗೆ ಚುರ್ಮರಿ ಹಾಕ್ತಾ ಇದ್ದೀನಿ ಶರ್ಟ್ ಜೇಬ್ ಏನಿರ್ತಾವಲ್ಲ ಅದರೊಳಗೆ ಅವನಿಗೆ ನಾನು ಚುರ್ಮರಿ ಖಾರ ಹಾಕಿದೆ ಸೊ ಎಲ್ಲರದ್ದು ಈಗ ಪೂಜಾ ಮುಗೀತಂತಾನೆ ಹೇಳ್ತೇನೆ ನಾನು ಎಲ್ಲ ಮುಗಿಸಿ ಇನ್ನೇನು ಒಳಗಡೆನ ಹೋಗೋದು ಇಲ್ಲ ಒಂದು ಸ್ವಲ್ಪ ಹೊತ್ತು ಇರಲಿ ಇನ್ನೂ ಒಂಚೂರು ಹೊತ್ತು ಇರಲಿ ಅಂಥೇಳಿ ನಾನು ಅಪ್ಪಾಜಿಗನ ಕೂಡ ಅನ್ನಕತ್ತೀನಿ
ಅಪ್ಪಾಜಿನ ಕುಂದ್ರಶನ ಹೊರಗಡೆ ಯಾಕಂದ್ರೆ ನಾಯಿ ಬೆಕ್ಕು ನಮ್ಮೂನು ಅದಾವ ಆಮೇಲೆ ಹೊರಗಡೆಯಿಂದನು ಮತ್ತೆ ಬಂದು ಏನಾರು ಮಾಡಬಾರ್ದಲ್ಲ ಅಂತ ಎಲ್ಲ ಕೆಳಗಡೆನೆ ಮಾಡ್ತೀವಿ ಬೆಳಗ್ಗೆ ಅದ ಹೇಳಿದ್ನಲ್ಲ ದೋಸೆ ಮಾಡಿದ್ವಿ ಬೆಳಗ್ಗೆ ಅದಕ್ಕೆ ಮಧ್ಯಾಹ್ನ ರೊಟ್ಟಿ ಚಪಾತಿ ಏನು ಮಾಡಲಿಲ್ಲ ಬರೀ ರೈಸ್ ಮಾಡಿದ್ದೆ ಒಂಚೂರು ಫ್ರೈಡ್ ರೈಸ್ ಟೈಪ್ ಮಾಡಿದ್ದೆ ಒಂಚೂರು ಪ್ಲೇನ್ ರೈಸ್ ಮಾಡಿ ಟೊಮೆಟೊ ರೈ ಸಾರು ಮಾಡಿದ್ದೆ ಅದೇ ಇನ್ನೊಂಚೂರು ಸಾರು ಐತಿ ಆಮೇಲೆ ಗೋಧಿ ಹಿಟ್ಟು ನಾದಿಟ್ಟೇನಿ ಚಪಾತಿಗೆ ಇಲ್ಲಿ ನೋಡ್ರಿ ಸ್ವಲ್ಪ ಚೌಳಿಕ ಹುರಿಯಾಕಿಟ್ಟೆ ನಾನೀಗ ಸ್ವಲ್ಪ ತೊಗೊಂಡೇನಿ ರೊಟ್ಟಿ ಜೊತೆ ಮಸ್ತ್ ಆಕೈತಿ ಚೌಳಿಕಾಯಿ ಪಲ್ಯ ಹಸಿ ಖಾರ ಹಾಕಿ ಮಾಡಿ ಮೊಸರು ಚೌಳಿಕಾಯಿ ಪಲ್ಯ ತಿನ್ಬಿಟ್ರೆ ಸೂಪರ್ ಅಂತಲೇ ಹೇಳ್ಬೋದು ಜೋಳದ ರೊಟ್ಟಿ ಜೊತೆ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಆಯ್ತು ತುಳಸಿ ಮದುವೆ ಎಲ್ಲ ಮುಗೀತ ಪೂಜಾದೆಲ್ಲ ಸೊ ಎಲ್ಲ ಮುಗಿಸಿ ಎಂಟೂರಿ ಆತಿ ಟೈಮ್ ಎಂಟೂರಿ ಈಗ ಪಲ್ಯ ಮಾಡ್ತೀನಿ ಪಲ್ಯ ಚೌಳಿಕಾಯಿ ಪಲ್ಯ ಮಾಡತ್ತೀನಿ ಹುರಿದಿಟ್ಟೇನು ಆಗಿಲ್ಲನ ಈಗ ಒಂಚೂರು ಒಗ್ಗರಣೆಗೆ ಉಳ್ಳಾಗಡ್ಡೆ ಹೆಚ್ಕೋತೀನಿ ಎಣ್ಣೆನೂ ಕಾಯಕಟ್ಟಿನಲ್ಲೇ ಸ್ವಲ್ಪ ಎಣ್ಣೆ ಕಾಯಿರೋ ಬಂದ್ರೆ ಪಟ್ಟನ ಹೆಚ್ಕೊಂಡು ಒಗ್ಗರಣೆ ಹಾಕ್ಕೊಡೋಣ ಎಣ್ಣೆಕಾಯಿದ್ರೊಳಗೆ ಹೆಚ್ಚುದಾಕೈತಿ ಇಲ್ಲ ಹೆಚ್ಚುದಾಗೋದ್ರಾಗ ಅಂದರೆ ಎಣ್ಣೆ ಕಾಯ್ತಿದ್ದೆ ಅದಕ್ಕೆ ಅದನ್ನು ಇಟ್ಟೇನಿ ಕರಿಬೇವು ಉಳ್ಳಾಗಡ್ಡೆ ಟೊಮೆಟೊ ಅರಶಿನ ಹಸಿಕಾರ ಉಪ್ಪು ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ ಸ್ವಲ್ಪ ಹಾಕ್ತೀನಿ ಚೌಳಿಕಾಯಿ ಗುರುಳ್ ಚಟ್ನಿ ಗುರುಳ್ ಪುಡಿ ಅಂತೀವಿ ನಾವು ಇದಕ್ಕೆ ನೀವೇನಂತೀರಿ ಗೊತ್ತಿಲ್ಲ ಗುರುಳ್ ಪುಡಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡೀನಿ ಸ್ವಲ್ಪ ನೀರು ಹಾಕಿ ಮುಚ್ಚಿಸ್ತೇನೆ ಇದನ್ನು ಒಂದು 5 ನಿಮಿಷ ಕುದೀಲಿ ತೀರ ರಸರಸ ಅಂತಲ್ಲ ಬಟ್ ಸ್ವಲ್ಪ ಕುದೀಲಿ ಒಂದು 2 ನಿಮಿಷ ಕುದೀಲಿ ಅಷ್ಟು ಟೊಮೆಟೊ ನಾ ಚಪಾತಿಗೆ ರೆಡಿ ಮಾಡ್ಕೋತ ಪಲ್ಯ ಆಗಿದೆ ಈಗ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಹಾಕೊಂಡ್ಬಿಡ್ತೀನಿ ಸಣ್ಣಾಗಿ ಹೆಚ್ಕೊಂಡೇನಿ ತೊಳೆದು ಇದಕ್ಕೆ ಹಾಕ್ಕೊತೀನಿ ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡಿ ಇಳಿಸ್ಬಿಡ್ತೀನಿ ರೆಡಿ ಆಯ್ತು ಪಲ್ಯ ಓಕೆ ಸ್ನೇಹಿತರೆ ಅಡುಗೆ ಎಲ್ಲ ಆಯ್ತಾ ತುಳಸಿ ಮದುವೆ ಆಯ್ತು ಅಡುಗೆ ಎಲ್ಲ ಆಯ್ತು ಲಾಸ್ಟ್ ಚಪಾತಿ ಉಳಿದೈತಿ ನಾನು ಆಲ್ರೆಡಿ ಚಪಾತಿ ರೆಸಿಪಿ ಹಾಕಿದ್ದೀನಿ ಮತ್ತು ನೆನ್ನೆನೂ ಸಿಂಪಲ್ಲಾಗಿನೂ ಮಾಡೋದನ್ನು ನೋಡಿದ್ದೀರಿ ನೀವು ಸೊ ಅದೇ ಸೇಮ್ ರುಟೀನ್ ಅದು ಬೇಡ ಅಂತ ನಾನು ಚಪಾತಿ ಶೇರ್ ಮಾಡ್ತಾ ಇಲ್ಲ ಇವತ್ತು ರೈಸ್ ಮಾಡಿಟ್ಟಿದ್ದೀನಿ ನಾನು ಹಾಗೆಲ್ಲ ನೋಡಿದ್ರಿ ನೀವು ನೈವೇದ್ಯ ಮಾಡಿದ್ದೆ ನಾನು ನೈವೇದ್ಯ ತೋರಿಸ್ಲಿಲ್ಲ ಅನ್ಸುತ್ತೆ ಈಗ ತಂದಿಟ್ಟಿದ್ದೀನಿ ಇಲ್ಲಿ ನೋಡ್ಬೋದಾ ನೋಡ್ರಿ ಒಂದು ಬಟ್ಲದಲ್ಲಿ ನಾ ಏನು ಮಾಡಿದೆ ದಿಢೀರಂತ ಅಕ್ಕಿ ಪಾಯಸ ಅದನ್ನು ಹಾಕಿದ್ದೀನಿ ಇನ್ನೊಂದು ಬಟ್ಲದಲ್ಲಿ ಅನ್ನ ಮತ್ತು ತುಪ್ಪ ಮಾಡಿದ್ದೀನಿ ಆಮೇಲೆ ಶಾಂಡಿಗೆ ಕರೆದು ನಾನು ತುಳಸಿಗೆ ನೈವೇದ್ಯನ ಮಾಡಿದೆ ಯಾಕಂದರೆ ಅಡುಗೆ ಎಲ್ಲ ಆಗಿದಂದ್ರೆ ಲೇಟ್ ಆಕಿತ್ತು ಹಿಂಗಾಗಿ ದಿಢೀರಂತ ಒಂದು ನೈವೇದ್ಯನ ಮಾಡಿಕೊಂಡಿದ್ದೆ ನಾನು ಹೀಗಾಗಿ ರೈಸ್ ಆಲ್ರೆಡಿ ರೆಡಿ ಆಗೈತಿ ಹೇಳಿದೆ ನಿಮಗೆ ನಾನು ಸಾಂಬಾರು ನಾನು ಮಧ್ಯಾಹ್ನಕ್ಕೆ ಟೊಮೆಟೊ ಸಾಂಬಾರು ಮಾಡಿದ್ದೆ ಅಂಥೇಳಿ ನೋಡ್ತಾ ಇರ್ಬೋದು ಇನ್ನೂ ಇಷ್ಟು ಸಾಂಬಾರು ಬಾಕಿ ಐತಿ ಅದನ್ನು ನಾನೀಗ ಬಿಸಿ ಮಾಡಲಿಕ್ಕಿಟ್ಟೀನಿ
ಆಯ್ತು ಈಗ ಊಟಕ್ಕೆ ಹಾಕೈತೆ ನಮಗೆಲ್ಲ. ಆಮೇಲೆ ಈ ಕಡೆ ಪಲ್ಯ ಫೈನಲ್ ಟಚ್ ಮುಗಿತಾ ಬಂತ, ಇನ್ನೊಂದು ಚೂರು ಕುದಿಲ್ಲ ಅಂತ ಬಿಟ್ಟೆ. ಸೊ ಹಿಂಗಾಗಿ ಅಡುಗೆ ಆದ ಹಾಗೇ ಅದೇ ಹೇಳಿದ್ನಲ್ಲ ಚಪಾತಿ. ಸೊ ಸೇಮ್ ಬೇಡ ಮತ್ತೆ ಚಪಾತಿ, ನಾನು ಆಲ್ರೆಡಿ ತೋರಿಸಿದ್ದೀನಿ ಅಂತ. ಸರಿ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್, ತುಳಸಿ ಮದುವೆ ಮತ್ತು ನನ್ನ ಏನಂತೀರ ರಾತ್ರಿಯ ಊಟದ ಒಂದು ಮೆನು ಅಂತಲೇ ಹೇಳ್ಬೋದು. ಸಿಂಪಲ್ಲಾಗಿ ಮಾಡಿದ್ದೀನಿ ಇವತ್ತಿನ ಬ್ಲಾಗ್ ಅಂತೂ. ನಾನೀಗ ಎಂಡ್ ಮಾಡ್ತಾ ಇದ್ದೀನಿ ಬಿಕಾಸ್ 9 ಗಂಟೆ ಆಗ್ತಾವ ಅಂತ. ನಾನೀಗ ಚಪಾತಿ ಮಾಡಬೇಕು, ಚಪಾತಿ ಮಾಡಿ ಎಲ್ಲರಿಗೂ ಊಟಕ್ಕೆ ಕೊಟ್ಬಿಡ್ತೀನಿ. ಸೊ ಹೆಂಗೆ ಅನ್ನಿಸ್ತು ಇವತ್ತಿನ ನನ್ನ ಬ್ಲಾಗ್ ಅಂತ ಖಂಡಿತವಾಗ್ಲೂ ನನಗೆ ತಿಳಿಸ್ರಿ. ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿರಿ, ಮತ್ತು ಏನು ಅನಿಸಿದ್ದನ್ನು ಕಮೆಂಟ್ ಮಾಡಿರಿ, ಮತ್ತು ನನ್ನ ವಿಡಿಯೋಗಳನ್ನು ಎಲ್ಲರೊಂದಿಗೆ ಶೇರ್ ಮಾಡ್ತಾನೆ ಇರಿ. ಮತ್ತು ಹೊಸಬ್ರು ಯಾರು ನೋಡಕತ್ತೀರಿ, ಆಮೇಲೆ ಫಸ್ಟ್ ಟೈಮ್ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಇಟ್ಕೊಳ್ರಿ. ಯಾಕಂದರೆ ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೂ ಕೂಡ ತಕ್ಷಣ ನೋಟಿಫಿಕೇಶನ್ ಸಿಗ್ತೈತಿ. ಅದಕ್ಕಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡಿಟ್ಕೊಡ್ರಿ ಸ್ನೇಹಿತರೆ. ಮತ್ತೇನು ಹೇಳೋದು, ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರ್ರಿ, ನನ್ನ ಪಯಣದೊಂದಿಗೆ ನೀವು ಎಲ್ಲರೂ ನನ್ನ ಜೊತೆ ಇರ್ರಿ ಅಂತಲೇ ಹೇಳ್ತೀನಿ ನಾನು. ಸರಿ ಸ್ನೇಹಿತರೆ, ನಾಳೆ ಬ್ಲಾಗಿಂದಿಗೆ ಮತ್ತೆ ನಿಮ್ಗೆ ಭೇಟಿ ಆಗ್ತೇನೆ, ನಾನು ನಿಮ್ಮೆಲ್ಲರನ್ನೂ ಭೇಟಿ ಆಗ್ತೀನಿ. ಸೊ ಅಲ್ಲಿವರೆಗೂ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು, ಶುಭರಾತ್ರಿ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಬಾಯ್.